ಸರ್, ಈಗ ಈ ರೆವಿನ್ಯೂ ಲೇಔಟ್ಗಳ ಹಾವಳಿ ಬಹಳ ದೊಡ್ಡದು ಇದೆ. ಆಯ್ತಾ ಅಧ್ಯಕ್ಷರೇ, ರಾಜ್ಯಾದ್ಯಂತ ರೆವಿನ್ಯೂ ಲೇಔಟ್ಗಳು ಅನ್ಅಪ್ರೂವ್ಡ್ ರಿಜಿಸ್ಟ್ರೇಷನ್ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಬಹಳ ವರ್ಷಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಕಾಲಕಾಲಕ್ಕೆ ಸರ್ಕ್ಯುಲರ್ಸ್ ಕೊಟ್ಟಿದ್ದೇವೆ, ಆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ. ಇದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ಈ ಏನು ಫೇಕ್ ಖಾತಾಗಳನ್ನ ಪೇಪರ್ ಖಾತಾಗಳನ್ನ ಹಾಕಿ ರಿಜಿಸ್ಟ್ರೇಷನ್ ನಡೀತಾ ಇದೆ, ಇದರಿಂದ ಸರ್ಕಾರಕ್ಕೆ ಹಣನೂ ನಷ್ಟ ಆಗ್ತಾ ಇದೆ ಮತ್ತು ನಡೆಯಬಾರದೆಲ್ಲ ನಡೀತಾ ಇದೆ ಅಂತ. ಸೊ ಈಗ 27ನೇ ತಾರೀಕು 12ನೇ ತಿಂಗಳು ಹೋದ ವರ್ಷ ಪತ್ರನು ನನಗೆ ಬರೆದಿದ್ದಾರೆ. ಡೀಟೇಲ್ ಆಗಿ ನಾನು ಓದ್ಲಿಕ್ಕೆ ಹೋಗೋದಿಲ್ಲ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದ್ರ ಬಗ್ಗೆ ಎನ್ಕ್ವೈರಿಯನ್ನು ಆದೇಶ ಮಾಡಿ ಸುಮಾರು 1 ವರ್ಷಕ್ಕೆ 400 ಕೋಟಿ ರೂಪಾಯಿ ಸೋರಿಕೆ ಆಗ್ತಾ ಇದೆ. ಬಿಕಾಸ್ ಈ ರೆವಿನ್ಯೂ ಲೇಔಟ್ಗಳಲ್ಲಿ ಆಗ್ತಾ ಇರೋ ರಿಜಿಸ್ಟ್ರೇಷನ್ ಅಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಕೂಡ ಆಗ್ತಾ ಇದೆ ಅನ್ನೋ ಉದನ್ನ. ಸೊ ಅಟ್ ಎ ಟೈಮ್ ಸಿದ್ದರಾಮಯ್ಯನವರು 28 ಸಬ್ ರಿಜಿಸ್ಟ್ರಾರ್ ಮೇಲೆ ಎನ್ಕ್ವೈರಿ ಆರ್ಡರ್ ಮಾಡಿದ್ರು. ಆ ಎನ್ಕ್ವೈರಿ ಆರ್ಡರ್ ಮಾಡಿ ಕೊನೆಗೆ ಅವರು ಎನ್ಕ್ವೈರಿ ಆಫೀಸರ್ ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರೆ, ಅವ್ರು ಏನು ತಪ್ಪು ಮಾಡಿಲ್ಲ. ಯಾಕೆ ಅಂದ್ರೆ ಅದು ನನ್ನ ಹತ್ರ ಇದೆ ಇಲ್ಲಿ. ಅವರೊಂದು ಕೋರ್ಟ್ ಆರ್ಡರ್ ಅನ್ನ ಕೋರ್ಟ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಏನ್ ಹೇಳುತ್ತೆ, ಎ ಸರ್ಕ್ಯುಲರ್ ಇಫ್ ಎನಿ ಇಶ್ಯೂಡ್ ಓವರ್ ರೈಡಿಂಗ್ ದ ಪ್ರೊವಿಷನ್ಸ್ ಆಫ್ ದಿ ಆಕ್ಟ್ ಅಂಡ್ ರೂಲ್ಸ್ ವುಡ್ ನಾಟ್ ಹ್ಯಾವ್ ಎನಿ ಪ್ರೆಸಿಡೆನ್ಸ್ ಅಂಡ್ ದಟ್ ದೇರ್ ವಾಸ್ ನೋ ಇರ್ರೆಗ್ಯುಲಾರಿಟಿ ಇನ್ ದ ಸಬ್ ರಿಜಿಸ್ಟ್ರಾರ್ ನಾಟ್ ಹ್ಯಾವಿಂಗ್ ಕಂಪ್ಲೈಡ್ ವಿತ್ ದ ಟರ್ಮ್ಸ್ ಆಫ್ ದ ಸರ್ಕ್ಯುಲರ್. ಇದನ್ನ ಪ್ರಿಟೆಕ್ಸ್ ತಗೊಂಡು ಒಂದೇ ಎನ್ಕ್ವೈರಿಯಲ್ಲಿ 28 ಸಬ್ ರಿಜಿಸ್ಟ್ರಾರ್ ಖುಲಾಸೆ ಆದ್ರು. ಅದು ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗಲೇ ಖುಲಾಸೆ ಆಗಿದ್ರು, ಫೈಲ್ ಕ್ಲೋಸ್ ಆಗಿರ್ಲಿಲ್ಲ. ನಾನ್ ಬಂದ ಮೇಲೆ ಕ್ಲೋಸ್ ಮಾಡಿದ್ದೇನೆ. ಐ ಹ್ಯಾವ್ ಅಕ್ಸೆಪ್ಟೆಡ್ ದ ಎನ್ಕ್ವೈರಿ. ಅದನ್ನು ಹೇಳ್ತಾ ಇದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ಫುಲ್ ಡಿಸ್ಕ್ಲೋಸರ್. 28 ಖುಲಾಸೆಯನ್ನು ನಾನು ಒಪ್ಕೊಂಡಿದ್ದೇನೆ. ಬಿಕಾಸ್ ಕೋರ್ಟ್ ಆರ್ಡರ್ ಇದೆ ಅದರ ಬೇಸಿಸ್ ಮೇಲೆ. ಈಗ ಮಾನ್ಯ ವಿಶ್ವನಾಥ್ ಅವರು ನನಗೊಂದು ಕಾಲ್ ಅಟೆನ್ಷನ್ ಬೆಳಗಾಂ ಸೆಷನ್ ಅಲ್ಲೂ ಹಾಕಿದ್ರು, ಇವತ್ತು ಹಾಕಿದ್ದಾರೆ, ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ. ಇನ್ ದ ಲೈಟ್ ಆಫ್ ದಿಸ್ ಅಂಡ್ ಅದನ್ನೇ ಕೋರ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಆಫೀಸರ್ ಬರೀತಾರೆ ಇದು ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿರುವುದು ಕಂಡು ಬರುವುದಿಲ್ಲ ಅಂತ ಎನ್ಕ್ವೈರಿ ಆಫೀಸರ್ ಬರೆದು ಅವ್ರನ್ನೆಲ್ಲರನ್ನು ಖುಲಾಸೆ ಮಾಡ್ತಾರೆ. ಸೊ ಇಫ್ ಐ ಸಸ್ಪೆಂಡ್ ಎನಿ ಆಫೀಸರ್ ಫಾರ್ ವಯೊಲೇಟಿಂಗ್ ಎ ಸರ್ಕ್ಯುಲರ್ ಇನ್ ಅ ಮ್ಯಾಟರ್ ಆಫ್ ಎ ಡೇ ಹಿ ಆರ್ ಶಿ ವಿಲ್ ಗೆಟ್ ಅ ಸ್ಟೇ ಬೇಸ್ಡ್ ಆನ್ ದ ಪ್ರೆಸಿಡೆನ್ಸ್ ಆಕ್ಟ್. ಸೊ ನಾನು ಅವ್ರಿಗೆ ಅದೇ ಹೇಳಿದೆ, ನಾನು ಎಲ್ಲಿ ಲೂಪ್ ಹೋಲ್ ಇದೆ ಅದನ್ನ ಪ್ಲಗ್ ಮಾಡೋಣ. ನಾನು ಸುಮ್ಮನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ವಿತಿನ್ ದ ಸೇಮ್ ಡೇ ಅವ್ರಿಗೆ ಸ್ಟೇ ಸಿಗುತ್ತೆ, ನನ್ ಮರ್ಯಾದೆನೂ ಹೋಗುತ್ತೆ, ಸರ್ಕಾರದ ಘನತೆ ಗೌರವನೂ ಹೋಗುತ್ತೆ, ಅಂಡ್ ವಿ ವಿಲ್ ನಾಟ್ ಎಂಡ್ ಅಪ್ ಸರ್ವಿಂಗ್ ಎನಿ ಪರ್ಪಸ್. ಸೊ ನೀವು ಕೇಳ್ಬೋದು ಏನ್ ಕತೆ ಹೇಳ್ತಾ ಇದ್ರೆ ಏನ್ ಮಾಡ್ತೀರಾ ಇದ್ರ ಬಗ್ಗೆ ಅಂತ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ಈ ಆಕ್ಟ್ ಅಲ್ಲಿ ನಾನು ಅಮೆಂಡ್ ಮಾಡ್ತಾ ಇದ್ದೇನೆ 71A ಕೆಳಗಡೆ. ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಆ ಖಾತಾ ಮಾಡಬೇಕಾದಾಗ ಇಷ್ಟು ಯಾಕೆ ನಡೀತಾ ಇದೆ ಅಂದ್ರೆ, ಒಂದು ನಗರಸಭೆಯಲ್ಲಿ ಅವರಿಗೆ ಖಾತೆ ಕೊಡ್ತಾರೆ. ಹಿಂದೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಈ ಸ್ವತ್ತನ್ನ ಮಾಡಿದ್ದೇವೆ, ನಗರ ಪ್ರದೇಶಕ್ಕೆ ಈ ಆಸ್ತಿಯನ್ನ ಮಾಡಿದ್ದೇವೆ, ಎಲೆಕ್ಟ್ರಾನಿಕ್ ಖಾತಾ ಮಾಡಿದ್ದೇವೆ. ಆದ್ರೆ ರಿಜಿಸ್ಟ್ರೇಷನ್ಗೆ ಬಂದಾಗ ನಾನು RDPR ಅಲ್ಲಿ ಪಂಚಾಯಿತಿಯಲ್ಲಿ ಅವ್ರಿಗೆ ಈ ಖಾತೆ ಇದೆಯಾ ಅನ್ನೋದನ್ನ ನಾನು ಆಟೋಮೆಟಿಕ್ ಆಗಿ ಚೆಕ್ ಮಾಡ್ತಾ ಇದ್ದೇನೆ. ಆದ್ರೆ ನಗರ ಪ್ರದೇಶದ ಖಾತೆ ಇದ್ರೆ ಬರೀ ಪೇಪರ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ರಿಮೂವಿಂಗ್ ದ ಪ್ರಾವಿಷನ್ ಫಾರ್ ರಿಜಿಸ್ಟ್ರೇಷನ್ ಆನ್ ದ ಬೇಸಿಸ್ ಆಫ್ ಪೇಪರ್ ಖಾತಾ. ಐ ಆಮ್ ಮೇಕಿಂಗ್ ಈ ಆಸ್ತಿಯನ್ನ ಮ್ಯಾಂಡೇಟರಿ ಮಾಡ್ತಾ ಇದ್ದೇನೆ. ಈ ಆಸ್ತಿ ಅಂದ್ರೆ ಕಾವೇರಿಯಲ್ಲಿ ಆಟೋಮ್ಯಾಟಿಕಲಿ ನಗರಸಭೆಯ ಡೇಟಾಬೇಸ್ ಅನ್ನ ಚೆಕ್ ಮಾಡುತ್ತೆ, ಅವ್ರಿಗೆ ಅಲ್ಲಿ ಖಾತೆ ಆಗಿದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗುತ್ತೆ, ಪೇಪರ್ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಇನ್ನ ಮುಂದುವರೆದು ವಿಶ್ವನಾಥ್ ಅವರು ಇನ್ನೂ ಕೆಲವು ಬೆಳಕು ಚೆಲ್ಲಿದ್ರು ನನಗೆ. ಆದ್ರೆ ಅವ್ರೇನ್ ಹೇಳಿದ್ರು ನೋಡಿ, ಇವ್ರು ಏನ್ ಮಾಡ್ತಾರೆ, ಈ ಆಸ್ತಿಯಲ್ಲಿ ಈ ಸ್ವತ್ತಿನಲ್ಲಿ 14-digit ಕೋಡ್ ಇದೆ ಪ್ರತಿಯೊಂದು ಆಸ್ತಿಗೂ ಕೂಡ, ಅದನ್ನ ಎಂಟ್ರಿ ಮಾಡಿದ್ರೆ ಅದು ವ್ಯಾಲಿಡೇಟ್ ಆಗೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದರ್ ಅಂತ ತೋರಿಸ್ತಾರೆ, ಅದರ್ ಅಂತ ತೋರಿಸ್ಬಿಟ್ಟು ಅದರಲ್ಲಿ ಎಲ್ಲಾನು ಸೇರಿಸಿ ಹೊಡಿತಾರೆ. ಈಗ ನಾನು ಏನ್ ಮಾಡ್ತೇನೆ,
ಅವ್ರಿಗೆ ಇಲ್ಲ ಬಿಡಿಯ ಖಾತಾ ಇರಬೇಕು, ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು, ನಾಟ್ ಮ್ಯಾನ್ಯುವಲ್. ಪೇಪರ್ ಖಾತಾ ಒಪ್ಪೋದಿಲ್ಲ ಇನ್ಮೇಲೆ, ಇದನ್ನ ನೋಟಿಫೈ ಮಾಡಿದ್ಮೇಲೆ. ಸೊ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು, ಅದು ಬಿಡಿಎ ಆಗಲಿ, ಕೆಡಿಬಿ ಆಗಲಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ, ಯಾರಾದ್ರೂ ಆಗಲಿ, ಎಲೆಕ್ಟ್ರಾನಿಕ್ ಖಾತಾ ಕಾವೇರಿಯಿಂದ ಅವರ ಡೇಟಾಬೇಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡಿ ವ್ಯಾಲಿಡೇಟ್ ಆಗಿದ್ದು ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿ ಎ ಖಾತಾನಾದ್ರೂ ಇರಲಿ, ಬಿ ಖಾತಾನಾದ್ರೂ ಇರಲಿ, ಅದನ್ನ ನಾನು ಒಪ್ಕೊಳ್ತೇನೆ, ಅದು ಅವ್ರ ಡೊಮೇನ್, ನಾನು ಐ ಆಮ್ ನೋಬಡಿ ಟು ಡಿಕ್ಟೇಟ್. ಸೊ ಒಟ್ಟಿನಲ್ಲಿ ಅವ್ರ ಹತ್ರ ಅಸಲಿ ಖಾತಾ ಇದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಈ ಅದರ್ ಅನ್ನೋ ಪ್ರಾವಿಷನ್ ಅನ್ನು ತೆಗೆದಾಕ್ಬಿಡ್ತೇನೆ. ಸೊ ಈ ತರ ಮಾಡಿ ಈ ರೀತಿ ಇಲ್ಲೀಗಲ್ ರಿಜಿಸ್ಟ್ರೇಷನ್ಸ್ ಏನಾಗ್ತಾ ಇದೆ, ಬೈ ಅಂಡ್ ಲಾರ್ಜ್ ರಿಲೇಟೆಡ್ ಟು ರೆವಿನ್ಯೂ ಲೇಔಟ್ಸ್. ಇದನ್ನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ 100% ಅಂತ ನಾನು ಹೇಳಕ್ ಹೋಗಲ್ಲ, ಒಂದು ಬೈ ಅಂಡ್ ಲಾರ್ಜ್ ಇದಕ್ಕೊಂದು ಸದ್ಯದ ಪರಿಸ್ಥಿತಿ, ಈಗಿರುವ ಅನುಭವದ ಆಧಾರದ ಮೇಲೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಬದಲಾವಣೆಗಳನ್ನ ತಗೊಂಡು ಬಂದಿದ್ದೇವೆ. ಸೊ ಈ ಬಿಲ್ಲಲ್ಲಿ ಎರಡು ಪಾರ್ಟ್ ಇದೆ. ಒಂದು, ಜನ ಅವರ ಜಾಗದಲ್ಲೇ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸುವಂತಹದ್ದು, ಪೀಪಲ್ ಫ್ರೆಂಡ್ಲಿ. ಅದಕ್ಕೆ ಎಲೆಕ್ಟ್ರಾನಿಕಲಿ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಬೇಕು, ಆಧಾರ್ ಅಥೆಂಟಿಕೇಶನ್ ಆಗಬೇಕು, ನಾವು ಅದು ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ, ನಾಳೆ ನಮ್ಮ ಹತ್ರ ಎವಿಡೆನ್ಸು ಕೂಡ ಇರುತ್ತೆ. ಸೊ ಇವುಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಇನ್ನ ಎರಡನೇ ಪಾರ್ಟು, ಈ ಆದಷ್ಟು ಅಕ್ರಮಗಳನ್ನ ತಡೆಗಟ್ಟುವಂತಹದ್ದು, ಇವೆರಡು ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದೇವೆ. ಮತ್ತೆ ಅಧ್ಯಕ್ಷರೇ, ಈಗ ನಾವು ಆಲ್ರೆಡಿ ಇಸಿ ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಕೊಡುವಂತಹದ್ದು ಎಲೆಕ್ಟ್ರಾನಿಕಲಿ ಕೊಡ್ತಾ ಇದ್ದೇವೆ. ಸಿಸಿ ಅಂದ್ರೆ ಹಳೆ ಡೀಡ್ಸ್ ಏನಿದಾವೆ ಅವುಗಳನ್ನ ಪೇಪರ್ನಲ್ಲಿ ಕೊಡ್ತಾ ಇದ್ದೇವೆ, ಅವುಗಳನ್ನ ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಕೊಡ್ಲಿಕ್ಕೆ. ಸೊ ದಟ್ ಜನ ನಮ್ಮ ಹತ್ರ ಬರೋದು, ಬಂದಾಗ ತಾನೇ ಎಲ್ಲಾ ವ್ಯವಹಾರಗಳು ನಡೆಯುವಂತಹದ್ದು. ಸೊ ಬರುವಂತಹದನ್ನ ಕಡಿಮೆ ಮಾಡಬೇಕು ಅಂತ ಹಳೆ ಡೀಡ್ಗಳನ್ನೆಲ್ಲ ಸದ್ಯದಲ್ಲೇ ವಿ ಆರ್ ಸ್ಕ್ಯಾನ್ ಮಾಡ್ತೇವೆ. ಇನ್ನ ಹಳೇದು ಯಾವ್ದಾವ್ದಿದೆ ನಮ್ಮ ಹತ್ರ, 100 ವರ್ಷದ ಹಳೆ ಡೀಡ್ಸ್ ಇದೆ, ಅವೆಲ್ಲದನ್ನು ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಎ ಡ್ರೈವ್ ಟು ಸ್ಕ್ಯಾನ್ ಆಲ್ ಆಫ್ ದೆಮ್. ಸೊ ನನ್ಗೆ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಸ್ಕ್ಯಾನ್ ಮಾಡಿಬಿಟ್ಟು ಹಳೆ ಡೀಡ್ದು ಸರ್ಟಿಫೈಡ್ ಕಾಪಿ ಕೇಳಿದ್ರೆ ಅದನ್ನು ಕೂಡ ವಿಲ್ ಡೆಲಿವರ್ ಎಲೆಕ್ಟ್ರಾನಿಕಲಿ. ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು, ಆನ್ಲೈನ್ ಅಲ್ಲಿ ಅವ್ರಿಗೆ ನಾವು ಎಲೆಕ್ಟ್ರಾನಿಕಲಿ ಸೈನ್ ಮಾಡಿ ಕೊಡ್ತೇವೆ. ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಕಚೇರಿಗಳಿಗೆ ಫುಟ್ಫಾಲು ಕಡಿಮೆ ಆಗುತ್ತೆ, ಜನಜಂಗುಳಿ ತಪ್ಪುತ್ತೆ, ವಿತ್ ಲೆಸ್ಸರ್ ಹ್ಯೂಮನ್ ರಿಸೋರ್ಸ್ ಹೆಚ್ಚಿನ ಕೆಲಸ ಮಾಡಬಹುದು, ಖಾಲಿ ಇದ್ರೂ ಕೂಡ ನಾವು ಕೆಲಸ ಆಗುತ್ತೆ. ಇವೆಲ್ಲ ಉದ್ದೇಶಗಳಿಂದ ಈ ವಿಧೇಯಕ ತಿದ್ದುಪಡಿಗಳನ್ನ ತಗೊಂಡು ಬಂದಿದ್ದೇವೆ. ಪ್ರವಚನ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಅಧ್ಯಕ್ಷರೇ, ಇದರಲ್ಲಿ ಒಂದೇ ಒಂದು ತಿದ್ದುಪಡಿ, ಒಂದು ತಿದ್ದುಪಡಿ ಜೊತೆಗೆ ಮಂಜೂರು ಮಾಡಿಕೊಡ್ಬೇಕು, ಒಂದು ಕ್ಲಾಸ್ ಇದರಲ್ಲಿ ಸೇರ್ಕೊಂಡಿದೆ, ಆ ಒಂದು ಕ್ಲಾಸ್ ಅನ್ನ ನಾನು ವಿಡ್ರಾ ಮಾಡ್ತಾ ಇದ್ದೇನೆ, ಬಿಕಾಸ್ ದಟ್ ಹಸ್ ಗಾಟ್ ವೈಡರ್ ಇಂಪ್ಲಿಕೇಶನ್ಸ್. ಸ್ಟಡಿ ಮಾಡಿ ಮುಂದಕ್ಕೆ ತಗೊಂಡು ಬರ್ತೇನೆ. ಕ್ಲಾಸ್ 6 ಅಮೆಂಡ್ಮೆಂಟ್ ಅಲ್ಲಿ ಇರೋದನ್ನ ಐ ಆಮ್ ಅಮೆಂಡ್ಮೆಂಟ್ ಮಾಡಿ ಆ ಕ್ಲಾಸ್ 6 ಅನ್ನ ಒಮಿಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ತಮ್ಮ ಅನುಮತಿಯನ್ನು.